ಆದರೆ ನೂರಾರು ಜನ ಅವರ ಅಭಿಮಾನಿಗಳು ಸೇರಿದಂಥ ಆ ಒಂದು ಸಂದರ್ಭದಲ್ಲಿ ವೇದಿಕೆ ಮುಂಭಾಗದಿಂದ ಚಪ್ಪಲಿ ತೊಡ್ತಾನೆ ಅಂತಂದರೆ ಅದರಲ್ಲಿ ಬೇರೆ ಏನೋ ಇದೆ ಅನ್ನೋದು ನಮಗೆಲ್ಲ ಅತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೂ ಕೂಡ ನಾವು ಈಗಾಗಲೇ ನಮ್ಮ ಎಲ್ಲ ಸಂಘಟನೆಗಳಿಂದ ಹೊಸಪೇಟೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಆ ಕಿಡಿಗೇಡಿ ಯಾರೇ ಇರಲಿ ಅವರನ್ನ ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ತಗೊಳ್ಳಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಅದನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ, ಅದನ್ನು ಅತ್ಯುಗ್ರವಾಗಿ ನಾವು ಖಂಡಿಸ್ತೀವಿ. ಆದರೆ ಅದನ್ನು ನೆಪವಾಗಿಟ್ಕೊಂಡು ಕಳೆದ 7-8 ದಿನಗಳಿಂದ ನಿರಂತರವಾಗಿ ಯಾವ ಒಬ್ಬ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ 1954 ಇಲ್ಲಿಯವರೆಗೆ ಕನ್ನಡದ ಕರ್ನಾಟಕದ ಅಸ್ಮಿತಿಯಾಗಿ ಬದುಕಿ ಬಾಳಿದ್ದಾರೆ. ತಮ್ಮ ಬದುಕಿನ ಉದ್ದಕ್ಕೂ ಅತ್ಯಂತ ಸರಳತೆಯಿಂದ ನಯವಿನಯತೆಯಿಂದ ಬದುಕಿ ಬಾಳ್ದಂಥ ಒಬ್ಬ ನಿಜವಾದ ಕನ್ನಡಿಗನಾಗಿ ಅಭಿನಯದಲ್ಲಿ ತಮಗೆ ಸರಿಸಾಟಿ ಯಾರೂ ಇಲ್ಲ ಪ್ರಪಂಚದಲ್ಲಿ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ನಿರೂಪಿಸಿದಂಥ ಈ ನಾಡು ಕಂಡಂಥ ಕರ್ನಾಟಕ ರಾಜ್ಯದ ಇತಿಹಾಸದ ಅತ್ಯಂತ ಜನಪ್ರಿಯ ವ್ಯಕ್ತಿ ರಾಜ್ಕುಮಾರ್ ಅವರ ಮತ್ತು ಅವರ ಕುಟುಂಬಸ್ಥರ ಬಗ್ಗೆ ಕೇವಲ 46 ವರ್ಷದ ಅವಧಿಯಲ್ಲೇ 4460 ವರ್ಷಗಳಿಗಾಗುವಷ್ಟು ಸಾಧನೆಯನ್ನು ಮಾಡಿ ಬಲಗೈಯಲ್ಲಿ ಕೊಟ್ಟಿದ್ದನ್ನು ಎಡಗೈಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ದೇಶದಲ್ಲಿರ್ತಕ್ಕಂಥ ಇನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಯಾವುದೇ ರಂಗದ ಸೆಲೆಬ್ರಿಟಿಗಳಿಗೆ ಆದರ್ಶಪ್ರಾಯವಾಗಿ ನಿಂತ್ಕೊಂಡಿರ್ತಕ್ಕಂಥ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮೂರನೇ ಪೀಳಿಗೆಯ ನಟರ ಪೈಕಿ ಭಾವಾಭಿನಯದಲ್ಲಿ ತಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅಂತ ನಿರೂಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಬಗ್ಗೆ, ರಾಘಣ್ಣರವರ ಬಗ್ಗೆ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ಆ ದೊಡ್ಡಮನೆ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಕಳೆದ 7-8 ದಿನಗಳಿಂದ ಅತ್ಯಂತ ಅಶ್ಲೀಲಕರವಾದಂಥ ಅಸಹ್ಯಕರವಾದಂಥ ಪೋಸ್ಟ್ಗಳನ್ನು ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಾಸಿಸಂ ಅಂತ, ಡಿಬಾಸ್ ಸೋಲ್ಜರ್ಸ್ ಅಂತ ಸೇರಿದಾಗೆ ಒಂದಷ್ಟು ಜನ 17 ಹೆಚ್ಚು ಕಿಡಿಗೇಡಿಗಳು ಹರಿಬಿಡ್ತಾ ಇರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಾವು 83 ಪೊಲೀಸ್ ಠಾಣೆಗಳಲ್ಲಿ ಸುಮಾರು 1090 ಹೆಚ್ಚು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತ ದಾಖಲೆ ಕೂಡ ಮಾಡಿದ್ದೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಮಾಡಿರ್ತಕ್ಕಂಥ ಈ ಒಂದು ನೀಚ ಕೃತ್ಯಗಳಿಗೆ ಇದು ಸಾಕಾಗದು ಅನ್ನೋ ದೃಷ್ಟಿಯಿಂದ 2 ನಿರಂತರವಾಗಿ ಈ ಎಲ್ಲ 17 ಮತ್ತು ಪೋಸ್ಟ್ಗಳಾಗದಂಥ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಗಂಡಸ್ತನವನ್ನು ಮೆರೆಯದೆ ನಿಜವಾದ ತಮ್ಮ ಐಡಿಗಳನ್ನು ಪ್ರದರ್ಶನ ಮಾಡದೆ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ಕೊಂಡು ಏನು ಪೋಸ್ಟ್ಗಳು ಮಾಡ್ತಾ ಇದ್ದಾರೆ ಇವರೆಲ್ಲರ ವಿರುದ್ಧ ಮಂಗಳೂರು, ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಿನ ನ್ಯಾಯಾಲಯಗಳಲ್ಲಿ ಕನಿಷ್ಠ ಒಬ್ಬೊಬ್ಬ ವ್ಯಕ್ತಿ ಅವರದ್ದು 50 ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು 50 ಹೆಚ್ಚು ಒಬ್ಬೊಬ್ಬ ವ್ಯಕ್ತಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳು ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣಗಳನ್ನು ಅದರಲ್ಲಿ ಸಿವಿಲ್ ಪ್ರಕರಣದಲ್ಲಿ ತಲಾ 500,000 ರೂಪಾಯಿಗಳಷ್ಟು ಮಾನನಷ್ಟ ಪರಿಹಾರ ಕೋರಿ ಅವರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆಗಳನ್ನು ಹಾಕ್ತಾ ಇದ್ದೀವಿ. ಆ ಮೂಲಕ ದೊಡ್ಡ ಮಟ್ಟದ ಕಾನೂನಿನ ಪಾತ್ರವನ್ನು ಅವ್ರಿಗೆ ಕಲಿಸ್ತೀವಿ. ಅಣ್ಣವರು ನಮಗೆಲ್ಲ ಶಾಂತಿಯ ಸಂದೇಶವನ್ನು ಕೊಟ್ಟಿರುವಂತಹ ಎಲ್ಲ ಕನ್ನಡದ ಅಭಿಮಾನಿಗಳು ಇವತ್ತು ಶಾಂತಿಯುತವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟರು. ಅವರು ನಿಜಕ್ಕೂ ದರ್ಶನ್ ಅವರ ಅಭಿಮಾನಿಗಳೇ ಆಗಿದ್ದರೆ ಅಥವಾ ಅಭಿಮಾನಿಗಳ ಹೆಸರಿನಲ್ಲಿ ಈ ಪೋಸ್ಟ್ಗಳು ಬರ್ತಾ ಇರೋದ್ರಿಂದ ನಟ ದರ್ಶನ್ ಅವರ ಮೂಲಕ ಅವ್ರಿಗೆಲ್ಲ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ದುಗದೀಪ ಶ್ರೀನಿವಾಸ್ ಅವರಿಗೆ ನಿರಂತರವಾಗಿ ಆಶ್ರಯ ಕೊಟ್ಟಂಥ ಅವಕಾಶಗಳನ್ನು ಕೊಟ್ಟಂಥ ಏಕೈಕ ಸಂಸ್ಥೆ ವಜ್ರೇಶ್ವರಿ ಮತ್ತು ಅಣ್ಣವರ ಕುಟುಂಬ ಅನ್ನೋ ಸತ್ಯವನ್ನು ಅವರ ಅಭಿಮಾನಿಗಳು ಮನವರಿಕೆ ಮಾಡಿಕೊಡಬೇಕು ಅನ್ನೋ ಮನವಿ ಜೊತೆಗೆ ಅವರ ಕುಟುಂಬ ತಮಗೆ ಮಾಡಿರ್ತಕ್ಕಂಥ ತಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟರೋದು ಸೇರಿದಂಗೆ ಕೆಲವೊಂದು ಸತ್ಯ ಸಂಗತಿಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋದು ನಿಟ್ಟಿನಲ್ಲಿ ಅವ್ರು ಮಾಡಬೇಕು. ಆ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಿ ಅನ್ನೋದ್ರ ಜೊತೆಗೆ 8 ಇದ್ರ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಮತ್ತು ಕನ್ನಡ ನಿರ್ದೇಶಕರ ಸಂಘ ಸೌಲಭ್ಯ ಇರ್ತಕ್ಕಂಥ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಕೂಡ ನಮಗೆ ಅಸಹ್ಯದ ಭಾವನೆ ಬರ್ತಾ ಇರೋದ್ರಿಂದ ಇನ್ನು 2-3 ದಿನದೊಳಗಾಗಿ ಈ ಬಗ್ಗೆ ಕ್ರಮ ತಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರ ಮನೆ ಮುಂಭಾಗದಲ್ಲಿ, ನಿರ್ದೇಶಕರ ಸಂಘದ ಮನೆ ಮುಂಭಾಗದಲ್ಲಿ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಮನೆ ಮುಂಭಾಗದಲ್ಲಿ ಬೃಹತ್ ಆದಂಥ ಪ್ರತಿಭಟನೆಗಳನ್ನು ಎಲ್ಲ ಸಂಘಟನೆಗಳು ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋ ಒಂದು ಸತ್ಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅದಕ್ಕೋಸ್ಕರ ಶಾಂತಿಯುತವಾಗಿ ಅವರಿಗೆ ಮನವಿ ಪತ್ರವನ್ನು ಕೊಡೋದಕ್ಕೆ ಬಂದಿದ್ದೀವಿ. ಅದರ ಒಂದು ಭಾಗವಾಗಿ ನಾನು ಕೂಡ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ಕೆ ಬಂದಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.